ಲಾಕ್ಡೌನ್ ಕಾರಣದಿಂದ ಅರ್ಧಕ್ಕೆ ಮೊಟಕುಗೊಂಡಿದ್ದ ಬಿಗ್ ಬಾಸ್ ಕಾರ್ಯಕ್ರಮದ ಎರಡನೇ ಇನಿಂಗ್ಸ್ ಆರಂಭವಾಗಿದೆ. 12 ಜನ ಸ್ಪರ್ಧಿಗಳು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಮೊದಲ ದಿನವೇ ನಾಮಿನೇಷನ್ ನಡೆದಿದೆ. ಈ ಮೂಲಕವಾಗಿ ಬಿಗ್ ಬಾಸ್ ಆಟ ಮೊದಲ ದಿನವೇ ರೋಚಕತೆಯನ್ನ ಪಡೆದುಕೊಂಡಿದೆ. ಈ ಪ್ರೋಮೋವನ್ನ ಖಾಸಗಿ ವಾಹಿನಿ ಹಂಚಿಕೊಂಡಿದೆ. ಹೌದು, ಕ್ಯಾಮ್ರಾ ಎದುರು ಒಂದು ರೀತಿ ಮಾತನಾಡ್ತಿದ್ದ ಅನೇಕರು ಕ್ಯಾಮ್ರಾ ಹಿಂದೆ ಮತ್ತೊಂದು ರೀತಿಯಲ್ಲಿ ಇರ್ತಿದ್ರು. ಈಗ ಮನೆ ಸೇರಿರುವ ಎಲ್ಲರಿಗೂ ಯಾರು ಹೇಗೆ ಎನ್ನುವುದು ಗೊತ್ತಾಗಿದೆ. ಆ ಕಾರಣಕ್ಕಾಗಿ ಮೊದಲ ದಿನ ನಡೆದ ಎಲಿಮಿನೇಷನ್ ಅಲ್ಲಿ ಒಬ್ಬರಿಗೊಬ್ರು ಸಿಟ್ಟು ಕಾರಿದ್ದಾರೆ. ನಾನು ನಿಮ್ಮ ಸ್ನೇಹಿತ ಅಲ್ಲ, ನೀವು ನನ್ನ ಗೆಳೆಯನಲ್ಲ, ಹಿಂದೆ ಒಂದು ರೀತಿ ಮುಂದೆ ಇನ್ನೊಂದು ರೀತಿ ಮಾತನಾಡ್ತೀಯಾ, ನನ್ನ ನಗು ಫೇಕ್ ಎಂದಿದ್ಯಾ, ನನಗೆ ಬೇಸರವಾಯಿತು, ನನಗೂ ಕುಟುಂಬ ಇದೆ, ಹೀಗೆ ಮಾತನಾಡೋದು ಸರಿಯಲ್ಲ, ನಾನು ನಿನ್ನ ಒಳ್ಳೆಯ ಸ್ನೇಹಿತ ಅಂದ್ಕೊಂಡಿದ್ದೆ, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡಿ, ದೃಢ ನಿರ್ಧಾರ ಒಂದೂ ಇಲ್ಲ, ಈ ಮನೆಗೆ ನೀನು ಬೇಡ, ಕ್ಯಾಮ್ರಾ ಮುಂದೆ ಒಂದು, ಆದರೆ ಏನಾದರೂ ಮಾತನಾಡ್ತೀರಾ ಎಂದೆಲ್ಲ ಸ್ಪರ್ಧಿಗಳು ಒಬ್ಬರಿಗೊಬ್ಬರು ದೂರಿಕೊಂಡು ನಾಮಿನೇಟ್ ಮಾಡಿದ್ದಾರೆ. ಅನೇಕ ಮಂದಿ ದಿವ್ಯಾ ಸುರೇಶ್ ಅವರನ್ನ ನಾಮಿನೇಟ್ ಮಾಡಿದ್ದು, ಮೊದಲ ವಾರವೇ ದಿವ್ಯಾ ಸುರೇಶ್ ಹೊರಹೋಗ್ತಾರಾ ಎನ್ನುವ ಪ್ರಶ್ನೆ ಎಲ್ಲರಲ್ಲೂ ಮನೆ ಮಾಡಿದೆ. ಆದರೆ ದಿವ್ಯಾ ಸುರೇಶ್ ಸೇಫ್ ಆಗ್ತಾರಾ ಇಲ್ಲ ಹೊರ ಹೋಗ್ತಾರಾ ಕಾದು ನೋಡಬೇಕಿದೆ. ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು? ತಪ್ಪದೇ ಕಮೆಂಟ್ ಮಾಡಿ.